ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಕೋವಿಡ್ ನಿಯಂತ್ರಿಸುವ ನಿಟ್ಟಿನಲ್ಲಿ ಎಸಿರವರ ನೇತೃತ್ವದಲ್ಲಿ ನಡೆದ ಸಭೆ ಎಲ್ಲ ಧರ್ಮದ ಮುಖಂಡರು ಹಾಗೂ ಖಾಸಗಿ ಉದ್ಯಮಗಳು ಹಾಗೆ ಕೋವಿಡ್ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಸಭೆಯಲ್ಲಿ ಸೂಚನೆ ಪ್ರಾರಂಭಗೊಂಡ ಬಳ್ಳಾರಿ ಮಹಾನಗರ ಪಾಲಿಕೆ ಚುನಾವಣಾ ಪ್ರಚಾರ ಕಾರ್ಯ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದ ಸಚಿವ ದ್ವಯರು ಕೋವಿಡ್ ನಿಯಮ ಉಲ್ಲಂಘಿಸಿದವರಿಗೆ ಆರ್ಟಿಓ ಕಚೇರಿಯೊಳಗೆ ಪ್ರವೇಶ ನಿಷೇಧ ಸಾರ್ವಜನಿಕರಲ್ಲಿ ಕರೆ ನೀಡಿದ ಆರ್ಟಿಓ ಅಧಿಕಾರಿ ವಸಂತ ಚೌಹಾಣ್ ಬಟ್ಟೆ ಮಳಿಗೆಗಳಲ್ಲಿ ಹೆಚ್ಚುತ್ತಿರುವ ಖರೀದಿದಾರರ ಜನಸಂದಣಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕೌಲ್ಪೇಟೆಯ ಬಟ್ಟೆ ಮಳಿಗೆ ಸಂಪೂರ್ಣ ಬಂದ್ ಪ್ರತಿದಿನ 4 ತಾಸು ಅವಕಾಶ ನೀಡುವಂತೆ ಕೋರಿರುವ ಬಟ್ಟೆ ವ್ಯಾಪಾರಸ್ಥರು ಥಿಯೋಸಫಿಕಲ್ ಮಹಿಳಾ ಕಾಲೇಜಿನಲ್ಲಿ ನಡೆದ ಪರೀಕ್ಷೆ ಮಾರ್ಗಸೂಚಿ ಕಾರ್ಯಕ್ರಮ ಶಿಕ್ಷಣದ ಹಕ್ಕು ನೀಡಿದವರನ್ನ ಮೊದಲು ಸ್ಮರಿಸಬೇಕಿದೆ 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದ ಸಿಎಸ್ ಸೈಯದ್ ಮೊಹಮ್ಮದ್ ಈಗ ವಾರ್ತೆಗಳ ವಿವರ ಕೋವಿಡ್ನ ಎರಡನೇ ಅಲೆಯನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ರಾಜ್ಯದ ಎಲ್ಲಾ ನಗರ ಪ್ರದೇಶಗಳಲ್ಲಿ ರಾತ್ರಿ 9 ರಿಂದ ಬೆಳಗ್ಗೆ 6 ರವರೆಗೆ ಜನತಾ ಕರ್ಫ್ಯೂ ಜಾರಿ ಮಾಡಿ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ ಈ ಭಾಗವಾಗಿ ಹೊಸಪೇಟೆ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲಾ ಧರ್ಮದ ಮುಖಂಡರ ಹಾಗೂ ಖಾಸಗಿ ಉದ್ಯಮಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಸರ್ಕಾರದಿಂದ ಹೊರಡಿಸಿರುವ ಕೋವಿಡ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಬೇಕೆಂದು ಸಭೆಯಲ್ಲಿ ಸೂಚಿಸಲಾಗಿದೆ ದಿನಾಂಕ 21 ರಂದು ಸಂಡೂರು ರಸ್ತೆಯಲ್ಲಿ ಬರುವ ಎಸಿ ಕಚೇರಿ ಆವರಣದಲ್ಲಿ ಹೊಸಪೇಟೆ ಉಪವಿಭಾಗಾಧಿಕಾರಿ ಸಿದ್ದರಾಮೇಶ್ವರರ ನೇತೃತ್ವದಲ್ಲಿ ಕೋವಿಡ್ ನಿಯಂತ್ರಿಸುವ ಹಿನ್ನೆಲೆಯಲ್ಲಿ ಸಭೆ ಕೈಗೊಳ್ಳಲಾಗಿತ್ತು ಈ ವೇಳೆ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮದ ಮುಖಂಡರು ಖಾಸಗಿ ಉದ್ಯಮದ ಮುಖಂಡರು ಪಾಲ್ಗೊಂಡು ನೈಟ್ ಕರ್ಫ್ಯೂ ಸಂದರ್ಭದಲ್ಲಿ ತಮಗಾಗುವ ಅನಾನುಕೂಲಗಳ ಕುರಿತು ಕೇಳಿದ ಪ್ರಶ್ನೆಗಳಿಗೆ ಎಸಿ ಹಾಗೂ ತಹಶೀಲ್ದಾರ್ ರವರು ವಿವರಣೆ ನೀಡಿದರು ವೆಹಿಕಲ್ ಪಾಸ್ ನಿಮಗೆ ಏನು 44 ಜನ ಒಂದು ಬಸ್ಸಿಗೆ ಹೋಗ್ತೀರಿ 44 ಜನದಲ್ಲಿ ಬರೀ 26 ಜನ ಮಾತ್ರ ಒಂದು ಬಸ್ಸಿಗೆ ಕೂರಿಸಿದ್ರೆ ಅದಕ್ಕೆ ನಾವು ಪಾಸ್ ವ್ಯವಸ್ಥೆ ನಾವು ಇಲ್ಲಿಂದ ಬಿಡಿಸೋ ವ್ಯವಸ್ಥೆ ಮಾಡ್ತೀವಿ ಇದೇ ಪಾಸ್ ನಿಮಗೆ ಕೊಡ್ತೀವಲ್ಲ ಆ ಪಾಸ್ ತಗೊಂಡೆ ಹೋಗಬೇಕು ನೀವು ಅದು ಸಾಕು ಅದನ್ನೇ ಬಿಡ್ತಾರೆ ತೊಂದರೆ ಇಲ್ಲ ಹೋಟೆಲ್ ಅಧ್ಯಕ್ಷರು ಸಿನಿಮಾವ್ರವರಿಗೆ ಮಾತಾಡಿದೀವಿ ಅವರಿಗೆ ಹೇಳಿದೀವಿ ನಮ್ಮಲ್ಲಿಗ ಓನ್ಲಿ ಹೋಟೆಲ್ಸ್ ನಮ್ಮ ಹಾಸ್ಪಿಟಲ್ಲಿ ನಿಮಗೆಲ್ಲ ಗೊತ್ತಿದ ಹಾಗೆ ಗೈಡ್ಲೈನ್ಸ್ ಪ್ರಕಾರ ಪಾರ್ಸೆಲ್ ಮಾತ್ರ ಇರ್ತದೆ ಓನ್ಲಿ ರೆಸ್ಟೋರೆಂಟು ಅಲ್ಲ ಮೂಮೆಂಟಿಗೆ ನಿಮ್ಮ ನಾವು 9 ಗಂಟೆಗೆ ಕ್ಲೋಸ್ ಮಾಡಬೇಕಂತಿದೆ ದಿನನಿತ್ಯ ವೀಕೆಂಡ್ ಮತ್ತೆ ಕಂಪ್ಲೀಟ್ ಕ್ಲೋಸ್ ಇರುತ್ತೆ ಸೊ ಈ 9 ಗಂಟೆ ತನಕ ನೀವು 8 ವರೆಗೆ ಸ್ಟಾರ್ಟ್ ಮಾಡಬೇಕು ಕ್ಲೋಸ್ ಮಾಡೋದು 8 ಗಂಟೆಗೆ ಕ್ಲೀನಿಂಗ್ ಆಗಲಿ ಮಾಡೋದಾಗಲಿ ಮತ್ತೆ ನೀವು 9 ಗಂಟೆಗೆ ಕ್ಲೋಸ್ ಮಾಡ್ತು ಅಂತ ಹೇಳಿ ನೋಡಿಕೊಂಡು 10 ಗಂಟೆಗೆ ನೀವು ಲೇಬರ್ಸ್ ಅನ್ನು ಕಳಿಸಿದ್ರೆ ಅವ್ರಿಗೆ ಮನೆ ಮುಟ್ಟಕ್ಕಾಗಲ್ಲ ಮತ್ತೆ ನಮ್ಮ ಪೊಲೀಸರು ಬಿಡಲ್ಲ ಹಾಗಾಗಿ ನಿಮ್ಮೆಲ್ಲ ಹೋಟ್ಲ್ ಅವರಿಗೆ ಹೇಳ್ತಾರೆ ನಿಮ್ಮ ಇವರೇ ಹೋಟೆಲ್ ಅವರೇ ಐ ಡಿ ಕಾರ್ಡ್ ಕೊಟ್ಕೋರಿ ಅವರಿಗೆ ಬಟ್ 9 ಗಂಟೆ ಒಳಗೆ ಅವ್ರ ಮನೇಲಿ ಇರಬೇಕು ಆ ಪರಿ ನೋಡ್ಕೊಳ್ಳಿ ದಯಮಾಡಿ ಮತ್ತೆ ಯಾವುದೇ ರೀತಿ ಈಗ ತಾವೆಲ್ಲರೂ ಮೆಸೇಜ್ ಮಾಡಿದ್ದಾರೆ ಹೋಟೆಲ್ ಅವರಿ ಇವತ್ತಿನಿಂದನೇ ನಮ್ಮವರೆಲ್ಲ ನೈಟ್ ಎಲ್ಲ ರೌಂಡ್ಸ್ ಇದ್ದಾವೆ ಬರ್ತೀವಿ ಆ ಸಂದರ್ಭದಲ್ಲಿ ಯಾರಾಗಲಿ ದಯಮಾಡಿ ಅಲ್ಲಿ ಕೂತ್ಕೊಂಡು ಕೊಳ್ಳಲಿಕ್ಕೆ ಅವಕಾಶ ಇಲ್ಲ ಬಾರ್ ಅಲ್ಲಿ ಇರಬಹುದು ರೆಸ್ಟೋರೆಂಟ್ ಇರಬಹುದು ಮತ್ತೊಂದು ಇರಬಹುದು ಬರೀ ಪಾರ್ಸೆಲ್ ಮಾತ್ರ ಅವಕಾಶ ಏನ ಸೊ ಶಾಮಿನದವರಾಗಲಿ ಕ್ಯಾಮೆರಾಮನ್ಗಳಾಗಲಿ ಪುರೋಹಿತರು ಮದುವೆಗೆ ಹೋಗೋರಾಗಲಿ ಅಡಿಗೆ ಭಟ್ಟರಾಗಲಿ ಈ ಮದುವೆಗೆ ರಿಲೇಟೆಡ್ ಕಾರ್ಯಕ್ರಮಕ್ಕೆ ರಿಲೇಟೆಡ್ ಇರತಕ್ಕಂಥ ಎಲ್ಲರೂ ನಾವೇನು ಅಡಿಗೆ ಬಟ್ಟಲಿಂದ ಹಿಡಿದು ಶಾಮಿಲಿಂದ ಲೈಟಿಂಗ್ ಈಟಿಂಗ್ ಎಲ್ಲ ಮಾಡೋರೆಲ್ಲ ಎಲ್ಲ ಏನು ಬರ್ತಾರಲ್ಲ ಎಲ್ಲರೂ ಸೇರಿ ಮದುವೆಗೆ 50 ಜನ ಮಾತ್ರ ಅವಕಾಶ ಅದರಾಗೆ ಸೇರಿಬಿಟ್ಟು ಅರ್ಥ ಆಯ್ತಲ್ಲ ಏನು ಡೌಟ್ ಇದ್ದರೆ ಕೇಳಿ ನಿಮ್ಮ ಶಾಮಿಯನ್ ಹಾಕ್ಬೇಕಂದ್ರೆ ನಿಮ್ಮ ಮದುವೆ ಮಾಲೀಕ ಯಾರು ಆರ್ಡ್ರ್ ಕೊಟ್ಟಲ್ಲ ಅವ್ರು ಹೇಳಬೇಕು ಶಾಮಿಯನ್ ಹಾಕ್ಕೊಳ್ಳೋಕೆ ಅವಕಾಶ ಇದೆ ಆದರೆ ಅಲ್ಲಿ ನಿಮ್ಮ ಪಾಸು ಆ 50 ಜನದಲ್ಲೇ ಇರ್ತದೆ ನೀವು ಸೇರಿಕೊಂಡಂಗೆ
ಸಾಟರ್ಡೇ ದೇವ್ರ ಹೊಡೆ ಇರುತ್ತೆ, ಸಂಡೇ ಕಾಳೆ ಇರುತ್ತೆ. ನಮ್ದು ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಎಲ್ಲ ಹಾಕ್ಲಿಕ್ಕೆ. ಮತ್ತೆ ನೀವು ನೋಡಿದ್ರೆ ಅದು ಸಂಡೇ ಒಂದು ಇದೇ ಒಂದು ಪಾಯಿಂಟ್ ಬರುತ್ತೆ ಅಂತ ಹೇಳ್ತೀರಾ. ಮತ್ತೆ ನಾವು ಮಾಲ್ ತಗೊಂಡೋಗೋದಕ್ಕೆ ಸರ್ ಅಲ್ಲಿ ಹಾಕ್ಲಿಕ್ಕೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ರಿಫರ್ ಆಗ್ಲಿಕ್ಕೆ ಅವರು ಅಬ್ಜೆಕ್ಷನ್ ಇರುತ್ತೆ, ಛತ್ರ ಆಗಿರ್ಬೋದು ಮನೆ ಹತ್ರ ಆಗಿರ್ಬೋದು ಯಾರು ಇಸ್ಕೊಳ್ಳಲ್ಲ. ನಾವು ಸಂಡೇನೇ ಅಲ್ಲಿ ಹಾಕ್ಬೇಕಾಗುತ್ತೆ ಸರ್. ಈಗ ಇದಕ್ಕೆ ತಮಗೆ ಗೊತ್ತಿದಾಗೆ ಅದ್ದೂರಿ ಮದುವೆ ಅಂತೂ ಇದೆ, ನಾಡಿದ್ದು ತಮ್ಮ ಮದುವೆ ಇದೆ ಅಂತಂದ್ರೆ ನಾಳೆ ಸಂಜೆನೆ ಪೆಂಡಲ್ ಹಾಕ್ಬೇಕು. ಎಲ್ಲರಿಗೂ ಗೊತ್ತಿದೆ ಪಾಸ್ ಇವತ್ತು ತಗೋಬೇಕು, ತಾವು ತಗೊಂಡು ನಾಳೆ ಮದುವೆ ಇದೆ ಪೆಂಡಲ್ ಹಾಕಕ್ಕೆ ಕೊಟ್ಟಿದ್ದೀನಿ ಅಂತ ತೋರಿಸ್ಬೇಕು. ಇದ್ರಲ್ಲಿ ಏನು ದೊಡ್ಡ ರಾಕೆಟ್ ಸೈನ್ಸ್ ಇದೆ? ಅಂಡರ್ಸ್ಟುಡ್ ಅಂಡರ್ಸ್ಟುಡ್. ಅವ್ರ ಪ್ರಶ್ನೆ ಆಗ್ತೈತೆ ಅವಲ್ಲ. ಇದೇ ಸಮಸ್ಯೆ ತಮಗೆ ನಾಳೆ ಸಂಜೆ ನಾವು ಪೆಂಡಲ್ ಹಾಕ್ಬೇಕು, ನಾಡಿದ್ ಮದುವೆ ಇದೆ 144 ಇದೆ, ಏನು ಮಾಡೋದು ಅಂತ. ನಾಡಿದ ಮದುವೆಗೆ ನಾವು ನಾಳೆ ಪಾಸ್ ಕೊಡ್ತೇವೆ, ನೀವು ನಾಳೆ ತಗೊಂಡು ನಾಳೆ ಸಂಜೆ ಪೆಂಡಲ್ ಹಾಕ್ಬೇಕು. ದರ್ ಇಸ್ ನೋ ಎನಿ ಅದರಲ್ಲೇನು ಡಿಫಿಕಲ್ಟಿ ಇಲ್ಲ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಮದುವೆ ಯಾರು ನಮಗೆ ಅಪ್ಲಿಕೇಶನ್ ಕೊಡ್ತಾರೋ ಅವ್ರಿಗೆ 50 ಪಾಸ್ ಕೊಡ್ತೀವಿ. ಯಾರು ಶಾಮಿಯಾನ ವಗೇರ ವಗೇರ ಯಾವುದಿದೆ ಎಲ್ಲರಿಗೂ ಸೇರಿ ಪಾಸ್ ಅವ್ರು 50 ಜನ ಕೊಡ್ತೀವಿ. ಅದರಲ್ಲಿ ನಿಮ್ದೆಲ್ಲರದ್ದು ಇನ್ಕ್ಲೂಡ್ ಆಗಿರ್ತದೆ. ಗಂಡು ಹೆಣ್ಣಿನ ಕಡೆಯವರು ಇದಾರೆ, ಮದುವೆ ಹೊಸಪೇಟೆಯಲ್ಲಿ ನಡೀತಾ ಇದೆ. ಗಂಡಿನ ಕಡೆಯವರು ಅಥವಾ ಹೆಣ್ಣಿನ ಕಡೆಯವರು ತಹಸೀಲ್ದಾರಿಗೆ ಅಪ್ಲಿಕೇಶನ್ ಹಾಕ್ತಾರೆ. ನಂದು ಇವತ್ತಿನ ಡೇಟ್ಗೆ ಮದುವೆ ಇದೆ, ನನ್ನ ಮಗಳದು ಮಗಂದು, ನನಗೆ 50 ಜನದ ಪಾಸ್ ಕೇಳ್ಬೇಕು. 50 ಜನ ಅದ್ರಲ್ಲಿ ಯಾರು ಯಾರು ಇರ್ತಾರೋ ಗೊತ್ತಿಲ್ಲ, ಗಂಡಿನ ಕಡೆ ಇರ್ತಾರೋ ಹೆಣ್ಣಿನ ಕಡೆ ಇರ್ತಾರೋ ಅಥವಾ ಯಾರು ಇರ್ತಾರೋ ನಮ್ಗೆ ಗೊತ್ತಿಲ್ಲ. ಅವ್ರು 50 ಜನಕ್ಕೆ ಪಾಸ್ ಕೇಳಿದ್ರೆ 50 ಜನಕ್ಕೆ ನಾವು ಪಾಸ್ ಕೊಡ್ತೀವಿ. ಅಗೇನ್ ಸಪ್ರೇಟ್ ಆಗಿ ಇದೇ ಒಂದೇ ಮದುವೆಗೆ ಗಂಡಿನ ಕಡೆಗೆ 50, ಹೆಣ್ಣಿನ ಕಡೆಗೆ 50 ಕೊಡಲ್ಲ. ಈಗ ಉದಾಹರಣೆ ಅದೇ, ಈಗ ಇಲ್ಲಿ ಹೊಸಪೇಟೆಯ ಗಂಡಿನ ಕಡೆಯವರು ಇದ್ರೆ ಅವ್ರಿಗೆ 50 ಪಾಸ್ ಕೊಟ್ಟಿರ್ತೀವಿ. ದೇ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಸಮ್ 20 ಪಾಸ್ ಅವ್ರಿಗೆ ಕೊಡಿದ್ರೆ ಅವ್ರಿಗೆ ರೀಚ್ ಮಾಡಿಸ್ಬೇಕು, ಅವ್ರು ಟ್ರಾವೆಲ್ ಮಾಡ್ಕೊಂಡು ಬರಬೇಕು, ತಗೊಳ್ಬೇಕು, ಹೋಗ್ಬೇಕು. ಎಲ್ಲಿ ಮನೆ ಮನೆ ಈಗ ಅಲ್ಲಲ್ಲ ಇಲ್ಲ ಸರ್, ಲಾಸ್ಟ್ ಟೈಮೇ ಕೊಟ್ಟಿದ್ದಿಲ್ಲ ನೀವು, ನಾನು ಇದ್ದಲ್ಲ ಲಾಸ್ಟ್ ಟೈಮೇ. ಅದು ಸ್ಪ್ರೆಡ್ಡಿಂಗ್ ಎಲ್ಲಿ ಇರ್ತದೆ ಗೊತ್ತಲ್ಲ, ನೀವು ಒಳ್ಳೆ ದಾನ ಮಾಡೋರು ಇರ್ತೀವಿ, ನಾವು ಒಳ್ಳೆ ಭಾವನೆಯಿಂದ ಇರ್ತೀವಿ. ಅದು ಕೆಲವು ಬಡವರಿಗೆ ಕೆಲವೊಂದು ಸ್ಲಮ್ಮಲ್ಲಿ ಇಲ್ಲಿ ಹೋಗಿ ನೀವು ಹಂಚಿಕೆ ಮಾಡ್ತೀರಿ, ಆದರೆ ಇದು ಸದ್ಯದ ಮಟ್ಟಿಗೆ ಸ್ಪ್ರೆಡ್ಡಿಂಗ್ ಜಾಸ್ತಿ ಆಗುತ್ತೆ. ಈ ಒಂದು 15 ಡೇಸ್ ವೆಯ್ಟ್ ಮಾಡೋಣ, ಕೊನೆಯ ದಿನ ಹಬ್ಬ ಬರುತ್ತೆ ನೋಡೋಣ. ಅಲ್ಲೇ ತನಕ ಯಾರೂ ದಯಮಾಡಿ ಈಗಾಗಲೇ ಅನ್ನ, ಇವತ್ತು ಉದಾಹರಣೆ ರಾಮನವಮಿ ಇತ್ತು ರಾಣಿಪೇಟೆಯಲ್ಲಿ, ಅನ್ನದಾನ ಪಾರ್ಸಲ್ ಮಾಡ್ತು ಅಂದರು, ಸ್ಟಾಪ್ ಮಾಡಿ ಬಂದಿದ್ದೀವಿ, ಯಾವುದೇ ರೀತಿ ಮಾಡಿಲ್ಲ. ನಮ್ಮ ಯದ್ದಕ್ಕೆ ಯಾವುದೇ ರೀತಿ ಬೇಡ ದಯಮಾಡಿ. ನಮ್ಮ ಹೊಸಪೇಟೆ ನಗರದಲ್ಲಿ ಮಸೀದಿ 35 ಇದೆ, ಹಾಂ ಲಿಸ್ಟ್ ಕೊಟ್ಟಿದ್ದೀರಿ. ಸೊ ಎಲ್ಲರೂ ಪ್ರಚಾರ ಮಾಡಿ ಮೈಕಲ್ಲಿ, ಹಾಂ ಯಾರಿಗೂ ಕೂಡ ಬರಬೇಡ್ರಿ. ಲಾಸ್ಟ್ ಟೈಮ್ ಹೆಂಗೆ ಮಾಡ್ಕೊಂಡಿದ್ದೆ ಅಷ್ಟು ಥರ ಸಂಬಂಧಪಟ್ಟ ಪೊಲೀಸ್ ನಿಮ್ಮ ನಿಮ್ಮ ವ್ಯಾಪ್ತಿ ಠಾಣೆಗಳಿದ್ದಾವೆ, ಸಂಬಂಧಪಟ್ಟ ಸಿ ಪಿ ಆರ್ ಅವರಿಗೆ ನಿಮ್ಮ ಮಾಹಿತಿ ಕೊಡಿ, ಕಳಿಸ್ಬಿಟ್ಟಿದ್ದೀರಲ್ಲ. ಬಟ್ ಏನಂದರೆ ಅವರಿಗೆ ಯಾರು ಇರ್ತಾರ ಡೈಲಿ ಅನ್ನೋದು ಅವ್ರಿಗೊಂದು ಮಾಹಿತಿ ಕೊಡಿ. ಅಲ್ಲಿ ಬಂದಾಗ ಸುಮ್ಮನೆ ಕನ್ಫ್ಯೂಸ್ ಆಗೋದು ಬೇಡ, ಇದು ಬೇಡ. ನಿಮ್ಮ ನಿಮ್ಮ ಮಸೀದಿ ವ್ಯಾಪ್ತಿಗೆ ಬರ್ತೇವೆ, ಹಾಂ ಸ್ಟ್ರಿಕ್ಟ್ಲಿ ಮಾಡಿ ದಯಮಾಡಿ. ಈ ಒಂದು 10-15 ದಿನ ನಮ್ಮಲ್ಲಿ ಪ್ರಕರಣಗಳು ಕಡಿಮೆ ಮಾಡಲಿಕ್ಕೆ ತಾವೆಲ್ಲರೂ ಪಣ ತೊಡಬೇಕು. ಇದು ನಮ್ಮಿಂದ ಸಾಧ್ಯ ಇಲ್ಲ, ನಿಮ್ಮಿಂದ ಮಾತ್ರ ಸಾಧ್ಯ. ನಮ್ಮೆಲ್ಲ ಸಾರ್ವಜನಿಕರು ಲಾಸ್ಟ್ ಟೈಮ್ ಕೂಡ ತಾವೆಲ್ಲರೂ ತನು ಮನು ಧನದಿಂದ ಎಲ್ಲರೂ ತುಂಬ ಪ್ರೀತಿಯಿಂದ ನಮಗೆ ಸಹಕಾರ ಮಾಡಿದಿರಿ. ನಿಮ್ಮಲ್ಲಿ ನಾವು ಭಾಳ ಹೊತ್ತು ಸಭೆ ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲ, ಆದ್ದರಿಂದ ದಯಮಾಡಿ ತಾವೆಲ್ಲರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಸ್ಯಾನಿಟೈಸರ್ ಬಳಸಿರಿ, ವ್ಯಾಕ್ಸಿನೇಷನ್ ಹಾಕ್ಕೊಳ್ಳೋಕ್ಕೆ ಸಮುದಾಯದಲ್ಲಿ ತಮ್ಮ ತಮ್ಮ ಎಲ್ಲ ಮುಖಂಡರಿಗೆ ತಿಳಿಸಿ. ಸೊ ಎಲ್ಲರೂ ಸಹಕಾರ ಮಾಡಲು ಕೋರುತ್ತಾ ಮತ್ತು ಈ ಸಭೆಯನ್ನು ನಾವು ಮಾನ್ಯ ಸಹಕಾರದ ಅಪ್ಪಣೆ ಮೇರೆಗೆ ನಾವು ಮುಕ್ತಾಯ ಮಾಡಿದ್ರು. ತಮಗೆಲ್ಲರಿಗೂ ಧನ್ಯವಾದಗಳು. ಸಭೆಯ ನಂತರ ಎಸಿ ಸಿದ್ದರಾಮೇಶ್ವರ ಅವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ, ಧಾರ್ಮಿಕ ಆಚರಣೆ ಹಾಗೂ ಮಂದಿರ ಮಸೀದ್ ಹಾಗೂ ಚರ್ಚ್ಗಳಿಗೆ ಆಗಮಿಸುವ ಭಕ್ತರಿಗೆ ನಿಷೇಧಿಸಲಾಗಿದೆ. ಸೀಮಿತಗೊಂಡ ಅರ್ಚಕರು ಮೌಲ್ವಿಗಳು ಹಾಗೂ ಫಾದರ್ಗಳು ತಮ್ಮ ತಮ್ಮ ಧರ್ಮಕ್ಷೇತ್ರದಲ್ಲಿ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಲು ಅವಕಾಶವಿದೆ. ಮದುವೆ ನಡೆಸಲು ಕೇವಲ 50 ಜನರಿಗೆ ಮಾತ್ರ ಅವಕಾಶವಿದೆ. ಅವರು ಮದುವೆ ಮುನ್ನ ನಮ್ಮಲ್ಲಿ 50 ಟೋಕನ್ ಪಡೆಯಬೇಕು. ಹೋಟೆಲ್ ಹಾಗೂ ಬಾರ್ ಆಂಡ್ ರೆಸ್ಟೋರೆಂಟ್ಗಳಲ್ಲಿ ಕೇವಲ ಪಾರ್ಸೆಲ್ಗೆ ಮಾತ್ರ ಅವಕಾಶವಿದೆ. ಕೋವಿಡ್ ನಿಯಂತ್ರಣಕ್ಕಾಗಿ ಸಾರ್ವಜನಿಕರ ಸಹಕಾರ ಅಗತ್ಯವಿದೆ. ಎಲ್ಲರೂ ಸಹಕರಿಸಬೇಕೆಂದು ಕೋರಿದ್ದಾರೆ. ಸರ್ಕಾರದ ಆದೇಶದಂತೆ ಈ ದಿನ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕಂಪ್ಲೀಟ್ ಆಗಿ ಕರ್ಫ್ಯೂ ಹಾಗೂ
ವೀಕೆಂಡಲ್ಲಿ ಶುಕ್ರವಾರ ಸಂಜೆ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕಂಪ್ಲೀಟ್ ಆಗಿ ಕರ್ಫ್ಯೂ ಕರೋನಾ ಕರ್ಫ್ಯೂ ವಿಧಿಸೋದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾವು ಹೊಸಪೇಟೆ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಏನು ಮೇನ್ ಮೇನ್ ಫುಡ್ ಹ್ಯಾಂಡ್ಲರ್ಸ್ ಹೋಟೆಲ್ ಅಸೋಸಿಯೇಷನ್ಸ್ ಧಾರ್ಮಿಕ ಮುಖಂಡರು ಅಂಡ್ ಇತ್ಯಾದಿ ಏನು ಅಸೋಸಿಯೇಷನ್ಸ್ ಇದ್ದು ಅವರೆಲ್ಲರಿಗೂ ಇವತ್ತು ನಾವು ಒಂದು ವಿತ್ ಪೊಲೀಸ್ ಅಲಾಂಗ್ ವಿತ್ ಪೊಲೀಸ್ ಆ್ಯಂಡ್ ತಹಸೀಲ್ದಾರ್ ಎಲ್ಲರ ಜೊತೆ ಒಂದು ಮೀಟಿಂಗ್ ಮಾಡಿದ್ದೇವೆ ಮಾಡಿಬಿಟ್ಟು ಅವ್ರಿಗೆ ಕೆಲವೊಂದು ಗೊಂದಲಗಳಿದ್ವು ಈ ಆರ್ಡ್ರೆಸ್ಗೆ ಸಂಬಂಧಪಟ್ಟಂಗೆ ಅದನ್ನೆಲ್ಲನೂ ನಾವು ಇವತ್ತು ಬಗೆಹರಿಸಿದ್ದೇವೆ ಅವರು ಸಹ ಒಪ್ಪಿಕೊಂಡಿದ್ದಾರೆ ನಮಗೆಲ್ಲ ಸರ್ಕಾರದ್ದು ಮಾರ್ಗಸೂಚಿ ಏನಿದೆ ಅದನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ ಅಂತ ವಿಶೇಷವಾಗಿ ಹೇಳೋದಾದರೆ ಧಾರ್ಮಿಕ ಯಾವುದೇ ಆಚರಣೆಗಳು ಇಲ್ಲ ಮತ್ತು ಟೆಂಪಲಲ್ಲಿ ಮಾತ್ರ ಕೇವಲ ಪೂಜೆ ಮಾಡಲಿಕ್ಕೆ ಒಬ್ಬ ಅರ್ಚಕರು ಹೋಗಲಿಕ್ಕೆ ನಾವು ಸರ್ಕಾರದ ನಿರ್ದೇಶನದಂತೆ ಅಲೋ ಮಾಡಿದ್ದೀವಿ ಮತ್ತು ಮ್ಯಾರೇಜ್ಗೆ ಸಂಬಂಧಪಟ್ಟಂಗೆ ಭಾಳಷ್ಟು ಜನರದ್ದು ಗೊಂದಲ ಅದೇ ಇತ್ತು ಮ್ಯಾರೇಜ್ಗೆ ಸಂಬಂಧಪಟ್ಟಂಗೆ ಕೇವಲ 50 ಜನಕ್ಕೆ ಪಾಸ್ಗಳನ್ನು ತೆಗೆದುಕೊಂಡು ಅವರು ಮದುವೆ ಕಾರ್ಯಗಳನ್ನು ಮಾಡಬೇಕಾಗಿರ್ತದೆ ಮತ್ತು ಈ ತೀರ್ಕೊಂಡಂಥ ಸಂಬಂಧದಲ್ಲಿ ಯಾವುದೇ ವ್ಯಕ್ತಿ ಮರಣ ಹೊಂದಿದಂಥ ಸಂಬಂಧದಲ್ಲಿ ಕೇವಲ 20 ಜನಕ್ಕೆ ಮಾತ್ರ 20 ಜನಗಳು ಮಾತ್ರ ಹೋಗಲಿಕ್ಕೆ ಅವಕಾಶ ಇರ್ತದೆ ಆ ರೀತಿ ಕೆಲವೊಂದು ಮೇನ್ ಇನ್ಸ್ಟ್ರಕ್ಷನ್ಸ್ ಏನಿದ್ವು ಅವ್ದು ನಾವೆಲ್ಲ ಅವ್ರಿಗೆ ತಿಳಿ ಹೇಳಿದ್ದೇವೆ ಎಲ್ಲರೂ ಸಹ ಒಪ್ಕೊಂಡಿದ್ದಾರೆ ಅವನ್ನೆಲ್ಲ ನಾವು ಕಟ್ಟುನಿಟ್ಟಾಗಿ ಫಾಲೋಅಪ್ ಮಾಡ್ತೀವಿ ಸರ್ಕಾರ ಜೊತೆ ಕೈ ಜೋಡಿಸ್ತೇವೆ ಈ ಕೋವಿಡನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ಗೆ ಸರ್ಕಾರದ ಸೂಚನೆ ಪ್ರಕಾರ ಓನ್ಲಿ ಔಟ್ಲೆಟ್ಗೆ ಮಾತ್ರ ನಮಗೆ ಕೊಡಲಿಕ್ಕೆ ಅವಕಾಶ ಇದೆ ಐ ಮೀನ್ ಲಿಕ್ಕರನ್ನು ನಾವು ಕೇವಲ ಪಾರ್ಸಲಲ್ಲಿ ಮಾರಾಟ ಮಾಡಬೇಕಂತಿದೆ ಅದು ಸಹ ಇವತ್ತು ಮಧ್ಯಾಹ್ನ ಮಾನ್ಯ ಜಿಲ್ಲಾಧಿಕಾರಿಗಳು ವಿ ಸಿ ಮಾಡಿ ಎಲ್ಲ ಡಿ ಸಿ ಎಕ್ಸೈಸು ಮತ್ತು ಡಿ ವೈ ಎಸ್ ಪಿ ಎಲ್ಲ ಪಿ ಎಸ್ ಐ ಎಕ್ಸೈಸ್ಗಳಿಗೂ ಅವ್ರಿಗೂ ಸಹ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವರು ಸಹ ಈ ಡ್ಯೂಟಿಲಿ ಬ್ಯುಸಿ ಇಲ್ಲ ಯಾವುದೇ ರೀತಿ ಈ ಟ್ರಾವೆಲ್ಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಯಾವುದೇ ಯಾರಾದರೂ ಬಂದು ಲಾಡ್ಜ್ಗಳಲ್ಲಿ ಇರ್ತೀನಿ ಅಂತಂದರೆ ಸುಟೇಬಲ್ ರೀಸನ್ ಇಟ್ಕೊಂಡು ಮತ್ತು ಸಂಬಂಧಪಟ್ಟ ದಾಖಲೆ ಇಟ್ಕೊಂಡು ಅಲ್ಲಿ ವಾಸ ಮಾಡಬೇಕಾಗ್ತದೆ ಬಟ್ ಅಲ್ಲಿ ಯಾವುದೇ ರೀತಿ ಫುಡ್ಗಳು ಸರ್ವಿಸ್ಗೆ ಅವಕಾಶ ಇಲ್ಲ ಮತ್ತು ಈ ಹೋಟೆಲ್ಗಳು ಸಹ ಅಲ್ಲಿ ಯಾವುದೇ ರೀತಿ ಟೇಬಲ್ ಸರ್ವಿಸ್ ಇಲ್ಲ ಸೆಲ್ಫ್ ಸರ್ವಿಸ್ ಇಲ್ಲ ಕೇವಲ ಪಾರ್ಸಲ್ ಸಿಸ್ಟಮ್ಗೆ ಅವಕಾಶ ಇರುತ್ತೆ ರಿಚುಯಲ್ಸ್ಗೆ ಯಾವುದೇ ರೀತಿ ಧಾರ್ಮಿಕ ವಿಧಿವಿಧಾನಕ್ಕೆ ಯಾವುದೇ ರೀತಿ ನಿರ್ಬಂಧ ಇಲ್ಲ ಜನ ಮಾತ್ರ ಸೇರಬಾರ್ದು ಅಲ್ಲಿ ದಿನನಿತ್ಯ ಏನು ಪೂಜಾ ಕೈಂಕರ್ಯಗಳು ನಡೀತಾ ಇದ್ದವು ಅದನ್ನೆಲ್ಲ ಮಾಡ್ಬೋದು ಓನ್ಲಿ ಒಬ್ಬರು ಅಥವಾ ಇಬ್ಬರು ಅರ್ಚಕರು ಮೌಲಗಳು ಇವರು ಫಾದರ್ಗಳು ಅವರು ಅಲ್ಲಿ ರಿಚುಯಲ್ಸ್ನ ಮಾಡ್ಬೋದು ಇನ್ನು ಸಭೆಯ ನಂತರ ಹೊಸಪೇಟೆ ಅಂಜುಮನ್ ಕಮಿಟಿಯ ಕಾರ್ಯದರ್ಶಿ ಸಿಎಸ್ ಸೈಯದ್ ಮೊಹಮ್ಮದ್ ರವರು ಮಾತನಾಡಿ ರಾತ್ರಿ 9 ಗಂಟೆಯೊಳಗೆ ನಮಾಜ್ ಮುಗಿಸಬೇಕೆಂದು ಹೊಸಪೇಟೆ ನಗರದ ವ್ಯಾಪ್ತಿಗೆ ಬರುವ 35 ಮಸೀದಿಗಳ ಮುಖ್ಯಸ್ಥರಲ್ಲಿ ಕರೆ ನೀಡುತ್ತಾ ಕ್ರೂರಿ ಕೊರೋನಾ ನಿರ್ಮೂಲನೆಗಾಗಿ ಪ್ರತಿಯೊಬ್ಬರೂ ಸರ್ಕಾರದ ಕೋವಿಡ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸುವಂತೆ ಕರೆ ನೀಡಿದ್ದಾರೆ ಮುಂದಿನ ಆದೇಶ ಬರೋವರೆಗೂ ಈ ಆದೇಶ 4ನೇ ತಾರೀಕು ಮೇ ತಿಂಗಳವರೆಗಿದೆ ಅಲ್ಲಿಯವರೆಗೂ ಈ ಆದೇಶ ಆಗೋವರೆಗೂ ಸಾರ್ವಜನಿಕರಿಗೆ ಯಾವ ಮಸೀದಿಯಲ್ಲಿ ನಮಾಜ್ ಮಾಡಲಿಕ್ಕೆ ಅವಕಾಶ ಇಲ್ಲ ಇವತ್ತು ರಾತ್ರಿ 9 ಗಂಟೆ ಒಳಗಡೆ ತಮ್ಮ ಎಲ್ಲ ನಮಾಜನ್ನು ಮುಗಿಸ್ಕೋಬೇಕು ನಂತರ ಇವತ್ತು ರಾತ್ರಿ 9 ಗಂಟೆಯಿಂದ ಕರ್ಫ್ಯೂಯನ್ನು ಚಾಲನೆ ಆಗುತ್ತೆ ಅದರಲ್ಲಿ ಮಸೀದಿಯಲ್ಲಿ ಕೆಲವರಿಗೆ ಮಾತ್ರ ಮಸೀದಿಯಲ್ಲಿ ನಮಾಜ್ ಕ್ಲೀನ್ ಮಾಡೋರು ಹಾಗೂ ಗುರುಗಳು ಹಾಗೂ ಮೌಜನ್ನು ಅಂಥೇಳಿ ಒಂದು 5 ಜನಕ್ಕೆ ಮಾತ್ರ ಅಲ್ಲಿ ಒಳಗಡೆ ಒಂದು ಆದೇಶ ಇದೆ ಅದಕ್ಕೋಸ್ಕರ ಅದನ್ನು ಬಿಟ್ಟು ಉಳಿದೆಲ್ಲರಿಗೂ ಸಾರ್ವಜನಿಕರು ಅದರಲ್ಲಿ ನಮಾಜ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅವರು ತಮ್ಮ ತಮ್ಮ ಮನೆಗಳಲ್ಲಿ ತಾವು ನಮಾಜನ್ನು ಮಾಡ್ಕೋಬೇಕಂತೇಳಿ ವಿನಂತಿ ಹಾಗೂ ಯಾವುದೇ ತರಹದ ಒಂದು ಸಮಾರಂಭಗಳು ಇಫ್ತಿಯಾರ್ ಕೂಟ ಅವರನ್ನು ಸಾರ್ವಜನಿಕರಾಗಿ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಇದರಲ್ಲಿ ಕೂಡ ತಾವು ತಮ್ಮ ಎಲ್ಲ ಸಮಾಜಗಳಲ್ಲಿ ವಿನಂತಿ ಏನೆಂದರೆ ತಮ್ಮ ತಮ್ಮ ಮನೆಗಳಲ್ಲಿ ಸೀಮಿತವಾಗಿ ಅಷ್ಟಕ್ಕೆ ತಾವು ಎಲ್ಲ ನಮಾಜ್ಗಳು ಪ್ರೇಯರ್ಗಳನ್ನು ಮಾಡಬೇಕಂತೇಳಿ ನಾವು ವಿನಂತಿಯಿಂದ ಕೇಳಿಕೊಡ್ತಾ ಇದ್ದೇವೆ ಇದನ್ನು ಕಡ್ಡಾಯವಾಗಿ ಪಾಲನೆ ಮಾಡಿ ಹಾಗೂ ಇದನ್ನು ಕೋವಿಡ್ ಎಂಬ ರೋಗವನ್ನು ನಿರ್ಮೂಲನೆ ಮಾಡೋಕ್ಕೆ ಎಲ್ಲರೂ ಸಹಕರಿಸಬೇಕಂತೇಳಿ ವಿನಂತಿಸ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟು ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಒಂದು ಸರ್ಕಾರದ ಆದೇಶ ಆಗಿರುವ ಕೋವಿಡ್-19 ಬಗ್ಗೆ ಒಂದು ಮಹಾಸಭೆ ನಡೀತು ಇದರಲ್ಲಿ ಒಂದು ಗೌರ್ಮೆಂಟ್ ಆದೇಶದ ಪ್ರಕಾರ ಎಲ್ಲ ಇನ್ಸ್ಟ್ರಕ್ಷನ್ಗಳು ಕೊಟ್ಟಿದ್ದಾವೆ ಅದರನ್ನು ನಾನು ಒಬ್ಬ ಅಂಜುಮನ್ ಕಮಿಟಿ ಹೊಸಪೇಟೆ ಕಾರ್ಯದರ್ಶಿಯಾಗಿ ಎಲ್ಲ ವ್ಯಾಪ್ತಿಯಲ್ಲಿ ಬರುವ 35 ಮಸೀದಿಗಳಿಗೆ ಇದನ್ನು ಕಡ್ಡಾಯವಾಗಿ ಪಾಲಿಸಲಿಕ್ಕೆ ಒಂದು ಸರ್ಕ್ಯುಲರನ್ನು ಮಾಡಿ ಕಳಿಸಿದ್ದೇವೆ ಹಾಗೂ ನಾವೆಲ್ಲರೂ ನಮ್ಮ ಸಮಾಜದ ಪ್ರತಿಯೊಬ್ಬರೂ ಇದನ್ನು ಕಡ್ಡಾಯವಾಗಿ ಪಾಲಿಸುತ್ತೇವೆ ಅಂತೇಳಿ ನಾನು ಇವತ್ತಿನ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನಮ್ಮದು ಹಾಗೂ ಪ್ರತಿಯೊಬ್ಬರ ಹೊಣೆ ಈ ರೋಗವನ್ನು ನಿರ್ಮೂಲನೆ
ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಶ್ರಮಿಸಬೇಕು ಅಂತ ಹೇಳಿ ಎಲ್ಲರಲ್ಲಿ ನಾವು ವಿನಂತಿಸುತ್ತೇನೆ ನಮಸ್ಕಾರ ಇನ್ನು ಶಾಮಿಯಾನ ಅಂಡ್ ಸಪ್ಲೈಯರ್ಸ್ ಸಂಘಟನೆಯ ಮುಖಂಡರೊಬ್ಬರು ಮಾತನಾಡಿ ಮದುವೆ ಸಮಾರಂಭದಲ್ಲಿ ಶಾಮಿಯಾನ ಮತ್ತು ಡೆಕೋರೇಟಿಂಗ್ ಮಾಡುವವರು ಮದುವೆ ನಡೆಸುವ ಕುಟುಂಬದವರಿಂದಲೇ ಟೋಕನ್ ಪಡೆದುಕೊಂಡು ಕಾಯಕ ಪ್ರಾರಂಭಿಸಬೇಕೆಂದು ಶಾಮಿಯಾನ ಸಪ್ಲೈಯರ್ಸ್ ಮಾಲೀಕರಲ್ಲಿ ಕೋರಿಕೊಂಡಿದ್ದಾರೆ ನನ್ನ ಹೆಸರು ಕೆ ಶಂಕರಗೌಡ ಅಂತ ಹೇಳಿ ನಾವು ಶಾಮಿಯಾನ ಡೆಕೋರೇಟರ್ ವೃತ್ತಿಯನ್ನು ಅವಲಂಬ ಮಾಡಿ ಜೀವನ ಮಾಡ್ತಾ ಇದ್ದೀವಿ ಈಗ ನಡೆದಿರುವಂತ ಪ್ರಸ್ತುತ ಕೊರೋನಾ 2 ಅಲ್ಲಿ ಈಗ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಿರೋದ್ರಿಂದ ಈಗ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಆದೇಶದ ಮೇರೆಗೆ 50 ಜನ ಹೇಳ್ಬಿಟ್ಟು ರೂಲ್ಸ್ ಮಾಡಿದ್ದಾರೆ ಈ ಅಲ್ಲಿ ನಾವು ಯಾರ್ದು ಮದುವೆ ಒಪ್ಕೊಂತೀವಿ 50 ಜನ ಅವ್ರಿಗೆ ಟೋಕನ್ ಕೊಡ್ತಾರೆ ಅದರಲ್ಲಿ ಡೆಕೋರೇಟರ್ ಬಂದು ಪಾಸನ್ನು ನಾವು ಇಸ್ಕೋಬೇಕು ಇಸ್ಕೊಂಡ್ರೆ ಮಾತ್ರ ನಮಗೆ ಹೊರಗಡೆ ತಿರುಗಾಡೋಕ್ಕೆ ಸಪ್ಲೈಯರ್ಸ್ ಡೆಕೋರೇಷನ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅದನ್ನು ಇಸ್ಕೊಂಡು ನಾವು ಪಾರ್ಟಿಗೆ ಒಂದು ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಶಾಮಿಯಾನ ಸಪ್ಲೈಯರ್ ಸಂಘದ ಅಂಗಡಿಯರ ಮುಖಂಡರಲ್ಲಿ ಮತ್ತು ಎಲ್ಲ ನಮ್ಮ ದೇಶಗಳಲ್ಲಿ ಕೇಳ್ಕೊಂತೀನಿ ನಮಸ್ಕಾರ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯ ನಡುವೆ ಬಳ್ಳಾರಿ ಮಹಾನಗರ ಪಾಲಿಕೆಯ ಚುನಾವಣೆ ಕೈಗೊಳ್ಳಲಾಗಿದೆ ಈ ಭಾಗವಾಗಿ ದಿನಾಂಕ 21 ರಂದು ಬಿಜೆಪಿ ಪಕ್ಷದಿಂದ ಪ್ರಚಾರ ಕಾರ್ಯ ಪ್ರಾರಂಭಿಸಲಾಗಿದೆ ಸಚಿವ ದ್ವಯರು ಬಳ್ಳಾರಿಯ ವಿವಿಧ ವಾರ್ಡ್ಗಳಲ್ಲಿ ಸಂಚರಿಸಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸಿದರು ಹೀಗೆ ದಿನಾಂಕ 21 ರಂದು ಮೂಲಸೌಕರ್ಯ ಸಚಿವ ಆನಂದ್ ಸಿಂಗ್ ರವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಶ್ರೀರಾಮುಲು ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಪಕ್ಷದ ಮುಖಂಡರು ಬಳ್ಳಾರಿಯ ವಿವಿಧ ವಾರ್ಡ್ಗಳಲ್ಲಿ ಸಂಚರಿಸಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಆನಂದ್ ಸಿಂಗ್ ರವರು ಶ್ರೀರಾಮುಲುರವರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ರಾಜಕೀಯ ಜೀವನಕ್ಕೆ ಕಾಲಿರಿಸಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಈಗ ರಾಜ್ಯ ನಾಯಕರಾಗಿ ಕಾಯಕ ಸಲ್ಲಿಸುತ್ತಿದ್ದಾರೆ ಬಳ್ಳಾರಿಗೆ ರಾಮುಲುರವರ ಕೊಡುಗೆ ಅಪಾರವಿದೆ ಇಲ್ಲಿನ ಜನರ ಮಿಡಿತವನ್ನು ಅರಿತು ಅವರ ಸಂಕಷ್ಟಕ್ಕೆ ನೆರವಾಗಿದ್ದಾರೆ ಹಾಗಾಗಿ ರಾಮುಲುರವರ ಅಭಿವೃದ್ಧಿ ಕೆಲಸಗಳನ್ನು ಗಮನಿಸಿ ಮತದಾತನು ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ನೀಡುವ ಮೂಲಕ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತರುವಂತೆ ಮತದಾತರಲ್ಲಿ ಮತ ಯಾಚಿಸುತ್ತಿದ್ದೇನೆಂದರು ಬಳ್ಳಾರಿ ಜಿಲ್ಲೆಯ ಹಿರಿಯ ನಾಯಕರಾದಂತಹ ಶ್ರೀರಾಮುಲುರವರ ನೇತೃತ್ವದಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಯಾವ್ಯಾವ ವಾರ್ಡ್ನಲ್ಲಿ ಯಾವ ಅಭ್ಯರ್ಥಿಗೆ ಕೊಡಬೇಕು ಅನ್ನೋದನ್ನ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಅದರ ಜೊತೆಗೆ ಮಸ್ಕಿ ಚುನಾವಣೆ ಮುಗಿದ ನಂತರ ಮತ್ತೆ ಈ ಚುನಾವಣೆಯಲ್ಲಿ ಮತ ಯಾಚನೆ ಮಾಡ್ತಾ ಇದ್ದಾರೆ ನಾನು ಬಳ್ಳಾರಿ ನಗರದ ಎಲ್ಲ ಮತದಾರರಲ್ಲಿ ಒಂದು ಮನವಿ ಮಾಡಿಕೊಳ್ತೀನಿ ತಾವು ಬೇಕಾದರೆ ಶ್ರೀರಾಮುಲು ಅವರು ಬಂದಿರತಕ್ಕಂಥ ಹಾದಿಯನ್ನು ನೋಡಿ ಅವರು ಯಾವ ರೀತಿ ಶ್ರಮಪಟ್ಟು ಸಾರ್ವಜನಿಕ ಜೀವನದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಇವತ್ತಿಗೂ ರಾಜ್ಯ ಮಟ್ಟದ ಒಂದು ನಾಯಕನಾಗಿ ಬೆಳೆದಿರತಕ್ಕಂಥ ವ್ಯಕ್ತಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಅವರು ಕಾರ್ಪೊರೇಟರ್ ಆಗಿ ಅಲ್ಲಿಂದ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿಕೊಂಡು ಬಂದಂಥವ್ರು ಇವತ್ತು ಎಲ್ಲಾದರೂ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯಲ್ಲಿ ಚಾಚು ತಪ್ಪದೆ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಮತ ತಾವು ಖಂಡಿತವಾಗಲೂ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ಹಾಕಿ ಆ ಅಭ್ಯರ್ಥಿಗಳ ನೇತೃತ್ವವನ್ನು ವಹಿಸಿಕೊಳ್ಳುವಂತಹ ವ್ಯಕ್ತಿ ಶ್ರೀರಾಮುಲು ಅವರು ಹೊಸಪೇಟೆ ನಗರದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತದಿಂದ ಕೊರೋನಾ ನಿಯಂತ್ರಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಅದೇ ರೀತಿ ಸ್ಥಳೀಯ ಆರ್ಟಿಒ ಕಚೇರಿಗೆ ಆಗಮಿಸುವ ನಾಗರಿಕರು ಕೋವಿಡ್ ನಿಯಮಾವಳಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಿದೆ ಇಲ್ಲದಿದ್ದಲ್ಲಿ ಕಚೇರಿ ಒಳಗಡೆ ಪ್ರವೇಶವನ್ನು ನಿಷೇಧಿಸಲಾಗಿದೆ ಎಂದು ಆರ್ಟಿಒ ಅಧಿಕಾರಿಗಳು ತಿಳಿಸಿದ್ದಾರೆ ಕೋವಿಡ್ನ ಎರಡನೇ ಅಲೆಯನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದೊಂದಿಗೆ ಕೈಜೋಡಿಸಿರುವ ಹೊಸಪೇಟೆ ಪ್ರಾದೇಶಿಕ ಸಾರಿಗೆ ಕಚೇರಿ ಅಧಿಕಾರಿಗಳು ಆರ್ಟಿಒ ಕಚೇರಿಗೆ ಆಗಮಿಸುವ ನಾಗರಿಕರಲ್ಲಿ ಕೋವಿಡ್ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಮಾಸ್ಕ್ ಧರಿಸದವರಿಗೆ ಮಾಸ್ಕ್ ನೀಡಿ ದಂಡ ವಿಧಿಸುವಲ್ಲಿ ನಿರತರಾಗಿದ್ದಾರೆ ಕೋವಿಡ್ ನಿಯಂತ್ರಣ ಕುರಿತು ಆರ್ಟಿಒ ಅಧಿಕಾರಿ ವಸಂತ ಚೌಹಾಣ್ ರವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ ಕೋವಿಡ್ ನಿಯಮಗಳನ್ನ ಪ್ರತಿಯೊಬ್ಬರೂ ಪಾಲಿಸಬೇಕು ಈ ಕುರಿತಾಗಿ ಜಾಗೃತಿ ಮೂಡಿಸಿ ಮಾಸ್ಕ್ ಅನ್ನ ಉಚಿತವಾಗಿ ವಿತರಿಸಲಾಗುತ್ತಿದೆ
ಕಚೇರಿಗೆ ಬರುವ ನಾಗರಿಕರಿಗೆ ಸ್ಯಾನಿಟೈಸರ್ ಹಾಗೂ ಥರ್ಮಲ್ ಸ್ಕ್ರೀನ್ ಮಾಡಿದ ನಂತರವೇ ಕಚೇರಿ ಪ್ರವೇಶಕ್ಕೆ ಅವಕಾಶ ನೀಡಲಾಗುತ್ತಿದೆ. ಡಿಎಲ್ ಹಾಗೂ ಎಲ್ಎಲ್ಆರ್ ಪಡೆಯಲು ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಅನಗತ್ಯವಾಗಿ ಆರ್ಟಿಒ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರೂ ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಕ್ರೂರಿ ಕೊರೋನಾ ನಿರ್ಮೂಲನೆಗೆ ಸಹಕರಿಸಬೇಕೆಂದು ಸಾರ್ವಜನಿಕರಲ್ಲಿ ಕರೆ ನೀಡಿದ್ದಾರೆ. ನಮಸ್ಕಾರ. ತಮಗೆಲ್ಲ ತಿಳಿದಿರುವಂತೆ ದಿನೇ ದಿನೇ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗ್ತಾನೆ ಹೋಗ್ತಿದೆ. ಅದೇ ರೀತಿ ನಮ್ಮ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಬರುವ ಒಂದು ಜನರಿಗೆ ಈ ಮಾಸ್ಕ್ ಉಚಿತವಾಗಿ ಒಂದು ಮಾಸ್ಕ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ. ಕಡ್ಡಾಯವಾಗಿ ಕಚೇರಿಗೆ ಆಗಮಿಸುವ ಎಲ್ಲ ಎಲ್ಎಲ್ ಆಗಿರ್ಬೋದು, ಡಿಎಲ್ ಆಗಿರ್ಬೋದು ಮತ್ತು ಎಲ್ಲ ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿಕೊಳ್ಳಬೇಕು. ಅದರ ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೂಡ ಒಂದು ಮಾಡಬೇಕು. ಅದರ ಜೊತೆಗೆ ಕಂಪಲ್ಸರಿ ಹ್ಯಾಂಡ್ ಸ್ಯಾನಿಟೈಸಿಂಗ್ ಮಾಡಬೇಕಾಗತ್ತೆ. ನಾವು ಒಂದು ಎಂಟ್ರೆನ್ಸಲ್ಲಿ ಸ್ಯಾನಿಟೈಸರ್ ಕೂಡ ಇಟ್ಟಿದ್ದೀವಿ. ಅದರ ಜೊತೆಗೆ ಥರ್ಮಲ್ ಸ್ಕ್ರೀನಿಂಗ್ ಕೂಡ ಮಾಡ್ತಿದ್ದೀವಿ. ಯಾರ್ದು ಟೆಂಪ್ರೇಚರ್ ಅಬೌವ್ 100 ಬರುತ್ತೆ ಅವರಿಗೆ ಕಡ್ಡಾಯವಾಗಿ COVID-19 ನೆಗೆಟಿವ್ ರಿಪೋರ್ಟನ್ನು ತರುವಂಥ ಒಂದು ನಾವು ಪ್ರಕ್ರಿಯೆಯನ್ನು ಮಾಡ್ತಿದ್ದೀವಿ. ಈಗಾಗಲೇ ಯಾರು ಮಾಸ್ಕ್ ಹಾಕ್ಕೊಳ್ಳೋದಿಲ್ಲ, ಸುಮಾರು ಒಂದು 10 ಪ್ರಕರಣಗಳಲ್ಲಿ ಒಂದು 1000 ರೂಪಾಯಿ ದಂಡವನ್ನು ಕೂಡ ನಾವು ವಿಧಿಸಿದ್ದೀವಿ. ಯಾಕಂದರೆ ಪಬ್ಲಿಕ್ ಅವರಿಗೆ ಅವೇರ್ನೆಸ್ ಬರಬೇಕಾಗತ್ತೆ. ದಿನೇ ದಿನೇ ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಹೋಗ್ತಿದೆ. ನಾವು ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾಮ್ಸ್, ಮಾಸ್ಕ್ ಹಾಕ್ಕೊಳ್ಳೋದು, ಎಲ್ಲ ನಾಮ್ಸ್ಗಳನ್ನು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಏನು ನಾಮ್ಸ್ ಇದೆ ಎಲ್ಲವನ್ನು ಕೂಡ ನಾವು ಫಾಲೋ ಮಾಡಬೇಕಂತ ಅವ್ರಿಗೆ ತಿಳಿಯುವಂತೆ ನಾವು ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕಚೇರಿಗೆ ಬರುವ ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂದರೆ ಎಲ್ಲರೂ ಕಡ್ಡಾಯವಾಗಿ ಆನ್ಲೈನಲ್ಲೇ ಕೂಡ ಫೀ ಪೇಮೆಂಟ್ ಕೂಡ ಮಾಡ್ಬೋದು, ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಅದೇ ಆ ಥರ ಮಾಡಿದಾಗಲೇ ಕೂಡ ನಾವು ಸೋಷಿಯಲ್ ಡಿಸ್ಟೆನ್ಸಿನ ಕಡಿಮೆ ಮಾಡ್ಬೋದು. ಇದರ ಒಂದು ಉಪಯೋಗವನ್ನು ಸಾರ್ವಜನಿಕರುಗಳು ಪಡೆದುಕೊಳ್ಬೇಕು. ನಾವು ಈಗಾಗಲೇ ಎಲ್ಎಲ್ ಮತ್ತು ಡಿಎಲ್ ಸ್ಲಾಟ್ಗಳನ್ನು 50% ಕಡಿಮೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆದರೆ ಮತ್ತೆ ಕೂಡ ನಾವು ಸ್ಲಾಟ್ಸನ್ನು ಕಡಿಮೆ ಮಾಡ್ತೀವಿ. ಯಾಕಂದರೆ ಸಾರ್ವಜನಿಕರು ಫೇಸ್ಲೆಸ್ ಮತ್ತು ಕ್ಯಾಶ್ಲೆಸ್ ಸರ್ವಿಸ್ಗಳನ್ನು ಕೂಡ ನಾವು ಕೊಡ್ತಿದ್ದೀವಿ. ಅದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು. ಅದೇ ರೀತಿ ನಮ್ಮ ಒಂದು ಜಿಲ್ಲಾಧಿಕಾರಿಗಳು, ತಾಲೂಕಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಹಾಗೂ THR ಅವರು ಈಗಾಗಲೇ ತುಂಬ ಒಂದು ಶ್ರಮವನ್ನು ಪಡ್ತಿದ್ದಾರೆ. ಯಾಕಂದರೆ ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ಎಲ್ಲರ ಒಂದು ಶ್ರಮವಿದೆ. ಅದರ ಜೊತೆಗೆ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಜಿಲ್ಲಾಡಳಿತದೊಂದಿಗೆ. ನಾವು ಕೂಡ ದಿನನಿತ್ಯ ಸುಮಾರು ಪ್ರಕರಣಗಳಲ್ಲಿ ಈ ಥರ ಕೋವಿಡ್ ಏನು ಮಾಸ್ಕ್ ಹಾಕ್ಕೊಳ್ಳೋದಿಲ್ಲ ಅಂಥ ಪ್ರಕರಣಗಳನ್ನು ದಾಖಲಿಸಿದ್ದೀವಿ. ಪೊಲೀಸ್ ಇಲಾಖೆಯವರು ಕೂಡ ದಾಖಲಿಸಿದ್ದಾರೆ. ಈ ಒಂದು ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಏನಂದರೆ ತಾವು ದಯವಿಟ್ಟು COVID-19 ಹಗುರವಾಗಿ ತೆಗೆದುಕೊಳ್ಳದೆ ಸುಮಾರು ಪ್ರಕರಣಗಳಲ್ಲಿ ಆಕ್ಸಿಜನ್ ಲಭ್ಯತೆ ಇದ್ದಿರುವುದರಿಂದ ಸಾವು ನೋವುಗಳು ಅಪಾರವಾಗಿ ಕಂಡಪಟ್ಟಿದೆ. ಆ ಕಾರಣಕ್ಕಾಗಿ ದಯವಿಟ್ಟು ತಮ್ಮ ಒಂದು ಜೀವನವನ್ನು ತಮ್ಮ ಕೈಯಲ್ಲೇ ಇದೆ. ತಾವು ಅಪ್ರಾಪ್ರಿಯೇಟ್ ಬಿಹೇವಿಯರ್ ಮಾಡಿದರೆ ತಾವು ತಮ್ಮ ಜೀವವನ್ನು ಉಳಿಸ್ಕೋಬಹುದು, ಅದರ ಜೊತೆಗೆ ಬೇರೆಯವರ ಜೀವನವನ್ನು ಕೂಡ ತಾವು ಉಳಿಸಬಹುದಾಗಿದೆ. ಆ ಕಾರಣಕ್ಕಾಗಿ ಸಾರ್ವಜನಿಕರಲ್ಲಿ ನನ್ನ ಕಳಕಳಿಯ ಮನವಿ, ಎಲ್ಲರೂ ಕೂಡ ಈ ಒಂದು ಪ್ಯಾಂಡಮಿಕಲ್ಲಿ ಕೈ ಜೋಡಿಸಬೇಕಾಗಿ ನನ್ನ ಒಂದು ಮನವಿ. ಕೋವಿಡ್ನ ಎರಡನೇ ಅಲೆಯನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಪ್ರತಿದಿನ ರಾತ್ರಿ 9:00 ಬೆಳಗ್ಗೆ 6:00 ಜನತಾ ಕರ್ಫ್ಯೂ ಜಾರಿಗೊಳಿಸಿ ಅನುಷ್ಠಾನಕ್ಕೆ ತರಲಾಗಿದೆ. ಬಟ್ಟೆ ಅಂಗಡಿಗಳಲ್ಲಿ ಜನಜಂಗುಳಿ ಕಾಣಿಸುತ್ತಿರುವ ಭಾಗವಾಗಿ ನಗರದ ಕೌಲ್ಪೇಟೆಯಲ್ಲಿ ಬರುವ ಎಲ್ಲ ಬಟ್ಟೆ ಮಾರಾಟದ ಮಳಿಗೆಗಳನ್ನು ದಿನಾಂಕ 22ರಂದು ದಿಢೀರ್ನೆ ಬಂದ್ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ತಾಲೂಕು ಆಡಳಿತದಿಂದ ನಗರದ ಕೌಲ್ಪೇಟೆಯಲ್ಲಿ ಬರುವ ಎಲ್ಲ ಬಟ್ಟೆ ಅಂಗಡಿಗಳನ್ನು ಬಂದ್ ಮಾಡಿಸಲಾಗಿದೆ. ಮದುವೆ ಶುಭ ದಿನಗಳು ಸೇರಿದಂತೆ ಹಬ್ಬ ಹರಿದಿನಗಳ ಆಚರಣೆಯ ಹಿನ್ನೆಲೆಯಲ್ಲಿ ಬಟ್ಟೆ ಖರೀದಿಸಲು ಗುಂಪು ಗುಂಪಾಗಿ ಬರುವುದು ವಾಡಿಕೆ. ಹೀಗೆ ಸಾಮಾಜಿಕ ಅಂತರ ಕಾಪಾಡದಿದ್ದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಎನ್ನುವ ದೃಷ್ಟಿಯಿಂದಾಗಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಾಲೂಕು ಆಡಳಿತದಿಂದ ಕೌಲ್ಪೇಟೆಯ ಎಲ್ಲ ಬಟ್ಟೆ ಅಂಗಡಿಗಳನ್ನು ಬಂದ್ ಮಾಡಿಸಲಾಗಿದೆ. ಇನ್ನು ಕಳೆದ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಷ್ಟ ಅನುಭವಿಸಿದ್ದೇವೆ. ಈಗ ರಂಜಾನ್ ಹಬ್ಬ ಬಂದಿದೆ, ಏಕಾಏಕಿ ಅಂಗಡಿಗಳನ್ನು ಬಂದ್ ಮಾಡಿಸಲಾಗಿದೆ. ನಮಗೆ ದಿನಕ್ಕೆ ಕನಿಷ್ಠ 4 ತಾಸು ಅವಕಾಶ ಕೊಟ್ಟಲ್ಲಿ ಕೋವಿಡ್ ನಿಯಮಗಳನ್ನು ಪಾಲಿಸುವ ಮೂಲಕ ಬಟ್ಟೆಗಳ ವ್ಯಾಪಾರ ಮಾಡಿಕೊಂಡು ಬದುಕುತ್ತೇವೆ ಎಂದು ಬಟ್ಟೆ ಮಳಿಗೆ ಮಾಲೀಕರು ತಾಲೂಕು ಆಡಳಿತ ಹಾಗೂ ಸಚಿವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹೋಗಿದ ವರ್ಷ ಕೋವಿಡ್ ಬಂದಿದ್ದಾರೆ, ಎಲ್ಲರೂ ವ್ಯಾಪಾರಿಗಳಿಗೆ ಎಷ್ಟು ತೊಂದರೆ ಆಯ್ತು ಅಂದರೆ ಸರಿಗೆ ಬಾಡಿಗೆ ಕಟ್ಟೋಕೆ ಆಗಿಲ್ಲ. ಅದೊಂದು ವರ್ಷ ಅಲ್ಲಿಂದ ಸರಿಗೆ ವ್ಯಾಪಾರ ಇಲ್ಲ.
ಅದು ಪೂರಾ ಕೋಲ್ಪಟ್ಟಿಲ್ಲ, ಪೂರಾ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ವ್ಯಾಪಾರ ಇಲ್ಲ. ಈಗ ಸ್ವಲ್ಪ ಒಂದು ಎರಡು ಮೂರು ತಿಂಗಳಲ್ಲಿ ಸ್ವಲ್ಪ ಮಾರ್ಕೆಟ್ ಡೆವಲಪ್ಮೆಂಟ್ ಆಗಿದೆ. ಈಗ ನಾವೆಲ್ಲರೂ ಬಟ್ಟೆ ಅಂಗಡಿಯವರು ಇಲ್ಲೆಲ್ಲ ಸಾಲ ಮಾಡಿ ಮೊದಲೇ ರೋಕ ಅವ್ರಿಗೆ ಕಳಿಸಿ ಮಾಲೆಲ್ಲ ಹೊಸ ಮಾಲ್ ತರಿಸಿದ್ದೀನಿ. ಈಗ ಸ್ವಲ್ಪ ಹೋಪಿತ್ತು, ರಂಜಾನ್ ಹಬ್ಬ ಬಂದಿದೆ ಅಂದರೆ ನಮಗೆ ವ್ಯಾಪಾರ ಮುಂದೆ ಸ್ವಲ್ಪ ನಡೀತಾವೆ ಅಂತ ಎಲ್ಲರಿಗೂ ಹೋಪಿತ್ತು. ಹೋಗಿದ ವರ್ಷ ಎಲ್ಲರಿಗೆ ಸಂಬಳ ಕೊಡೋಕೆ ಕೂಡ ನಮ್ಗೆ ಎಲ್ಲರಿಗೆ ಕಷ್ಟ ಆಗಿದೆ. ಅವ್ರ ಪಾಪ ಮನೆ ಕುಂದ್ರೆ ಕೂಡ ಕಷ್ಟ ಅವ್ರಿಗೆ. ಈಗ ಸಂಬಳ ಕೊಟ್ಟರೆ ಕೂಡ ನಮಗೆ ಕಷ್ಟ ಆಗ್ತದೆ, ಇದ್ರೆ ಕೂಡ ಅವರು ಸಂಬಳ ಕೊಟ್ಟಿದ್ದು ಎಲ್ಲರಿಗೆ. ಈಗ ಕರೆಕ್ಟ್ ಈಗ ಸೀಸನ್ ಬಂದಿದೆ, ರಂಜಾನ್ ಹಬ್ಬ ಆಯಿತು, ಈಗ ಉಗಾದಿ ಅಂತ ಹೋಗಿಬಿಟ್ಟಿದೆ. ಈಗ ರಂಜಾನ್ ಹಬ್ಬಕ್ಕೆ ವ್ಯಾಪಾರ ಆಗೋದು ಜಾಸ್ತಿ. ಈಗ ನೀವು ಸಡನ್ಲಿ ಬಂದು ಎಲ್ಲ ಬಜಾರ್ ಬಂದ್ ಮಾಡ್ರಿ ಅಂದರೆ ನಾವು ಎಲ್ಲ ಬಟ್ಟೆ ವ್ಯಾಪಾರ ಮಾಡೋರೆಲ್ಲ ಇಲ್ಲಿಗೆ ಹೋಗೋ ಮುಂದೆ ಏನು ಮಾಡಬೇಕು. ನಾವು ಆನಂದ್ ಸಿಂಗ್ಗೆ ಹೇಳ್ತೀನಿ, ಎಮ್ ಎಲ್ ಎ ಸಾಹಬ್ಗೆ ಹೆಂಗಂದು ರಿಕ್ವೆಸ್ಟ್ ಮಾಡಿ ಅಮಾರೆ ಕಪಡೆ ವಾಲೆಗೋ ಕ್ಯಾಸೆ ಭೀ ಕರ್ಗೆ ದೋ ದಿನ ಕಾ ಯಾ ಚಾರ್ ಗಂಟೆ ಕಾ ಕುಚ್ ಟೈಮ್ ದಿಯೋ ತೋ ಹಮ್ ಆಗಿ ಪಗಾರ ಭೀ ದೇ ಸಕೆಂಗೆ, ದುಕಾನ್ ಕಾ ಭಾಡಾ ಭೀ ಭರ್ ಸಕತೆ, ನೀ ತೋ ಸಬ್ ವ್ಯಾಪಾರಿಯೋ ಕಾ ಹಾಲತ್ ಬಹುತ್ ಖರಾಬ್ ಹೇ. ಆ ಅಚಾನಕ್ ಆಗೋ ಬೋಲ್ತೇ ಕಿ ಭಾಯಿ ಬಜಾರ್ ಬಂದ್ ಕರೋ, ಸಬ್ನೆ ಬಜಾರ್ ಬಂದ್ ಕರ್ ದಿಯಾ ಹೇ. ಔರ್ ಹಮ್ಕೋ ಭೀ ಮಾಲೂಮ್ ಹೇ ಕೋವಿಡ್ ಬಹುತ್ ಯೇ ಖತರ್ನಾಕ್ ಬಿಮಾರಿ ಹೇ, ಸಬ್ಕೋ ಬಚನಾ ಹೇ. ಲೇಕಿನ್ ಹಮ್ ಭೀ ಹಮಾರೇ ಹಿಸಾಬ್ ಸೇ ದೋ ಕೆ ಬದಲೆ ಏಕ್ ಏಕ್ ಗ್ರಾಹಕ್ ಕರ್ತೆ ದುಕಾನ್ ಮೇ, ಐಸಾ ಹಮ್ಕೋ ಚಾರ್ ಚಾರ್ ಗಂಟೆ ಕಾ ಸೂಟ್ ದೀಜಿಯೇ ತೋ ಹಮ್ ಯಾ ವ್ಯಾಪಾರ ಕರ್ ಸಕತೆ, ನಹೀ ತೋ ಹಮಾರಾ ಸಬ್ ಕಾ ಹಾಲತ್ ಬಹುತ್ ಖರಾಬ್ ಹೇ. ಯೇ ಸಬ್ ಯಹೀ ಹಮಾರಾ ನಿವೇದನ್ ಹೇ. ಜಯ ಕರ್ನಾಟಕ, ಜಯ ಭಾರತ್. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಪರೀಕ್ಷಾ ಮಾರ್ಗಸೂಚಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಈ ಭಾಗವಾಗಿ ದಿನಾಂಕ 17ರಂದು ಥಿಯೋಸಫಿಕಲ್ ಮಹಿಳಾ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಪರೀಕ್ಷೆ ಮಾರ್ಗಸೂಚಿ ಕಾರ್ಯಾಗಾರ ನಡೆಸಿಕೊಡಲಾಯಿತು. ಹಂಪಿ ರಸ್ತೆಯಲ್ಲಿ ಬರುವ ಥಿಯೋಸಫಿಕಲ್ ಮಹಿಳಾ ಕಾಲೇಜಿನ 10ನೇ ತರಗತಿ ವಿದ್ಯಾರ್ಥಿನಿಯರಿಗಾಗಿ ದಿನಾಂಕ 17ರಂದು ಪರೀಕ್ಷೆ ಮಾರ್ಗಸೂಚಿ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವೇದಿಕೆ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಕಾಲೇಜು ಆಡಳಿತ ಮಂಡಳಿಯ ಅಶೋಕ್ ಜೀರೇರವರು ಮಾತನಾಡಿ, ಇಂತಹ ಕಾರ್ಯಾಗಾರಗಳನ್ನು ಸದ್ಬಳಕೆ ಮಾಡಿಕೊಂಡು ಧೈರ್ಯದಿಂದ ಪರೀಕ್ಷೆ ಎದುರಿಸಿ ಉತ್ತಮ ಅಂಕ ತರುವ ಮೂಲಕ ಶಾಲೆ ಹಾಗೂ ಹೆತ್ತವರಿಗೆ ಕೀರ್ತಿ ತರಬೇಕೆಂದು ವಿದ್ಯಾರ್ಥಿನಿಯರಲ್ಲಿ ಕರೆ ನೀಡಿದರು. ಇವತ್ತಿನ ದಿವಸ ನಿಮಗೆಲ್ಲ ಅನುಕೂಲ ಆಗಲಿ, ನೀವು ಮುಂದೆ ಬರಲಿ, ನಿಮ್ಮ ಎಕ್ಸಾಮಿನೇಷನಲ್ಲಿ ನೀವು ಜಾಸ್ತಿ ಮಾರ್ಕ್ಸ್ ತಗೊಳ್ಳಿ ಅನ್ನೋ ದೃಷ್ಟಿಯಿಂದ ಸವಿತಾ ಮೇಡಮ್ರು ತಮಗೆ ಯಾವ ಥರ ಎಕ್ಸಾಮಿನೇಷನ್ ಫೇಸ್ ಮಾಡಬೇಕು, ಯಾವ ಥರ ಕ್ವಶನ್ಸ್ ಬರುತ್ತೆ ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಸವಿಸ್ತಾರವಾಗಿ. ನಾನು ಜಾಸ್ತಿ ಮಾತಾಡೋದಿಲ್ಲ, ನೀವೆಲ್ಲ ಅದಕ್ಕೊಂದು ಸದುಪಯೋಗ ಪಡ್ಕೋಬೇಕು ಮತ್ತು ಅದನ್ನು ಸದುಪಯೋಗ ಪಡ್ಕೊಂಡು ನೀವು ಒಳ್ಳೆ ಮಾರ್ಕ್ಸ್ ತೊಗೊತೀರಿ, ಎಲ್ಲರೂ ನಮ್ಮ ಕಾಲೇಜಿಗೆ ಹೆಸರು ತರ್ತೀರಿ ಮತ್ತು 100% ರಿಸಲ್ಟ್ ಬರ್ತದೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಆದರೆ ಅದೃಷ್ಟದಿಂದ ತಾವೆಲ್ಲರೂ ಗಮನ ಕೊಟ್ಟು ಆ ಮೇಡಮ್ ಅವರು ಹೇಳೋದನ್ನು ಗಮನದಿಟ್ಟು ಕೇಳ್ಕೋಬೇಕು. ಮತ್ತು ಇದೇ ಥರ ಇವತ್ತೆಲ್ಲ ನೀವು ನೋಡಿದಿರಿ, ನಾವು ಪಕ್ಷಿಗಳಿಗೆ ನೀರು ಮತ್ತು ಆಹಾರ ಕೊಡೋದನ್ನು ನಾವುಗಳು ಸಹ ನಮ್ಮ ಮನೆ ಮೇಲುಗಡೆ ಒಂಥರ ಒಂದು ಬಟ್ಟಲಲ್ಲಿ ಕಾಳಿಗೂ ಒಂದೊಂದು ಬಟ್ಟಲಲ್ಲಿ ದಿವಸ ನೀರಿಟ್ಟರೆ ಪಕ್ಷಿಗಳು ಬಂದು ದಿವಸ ತೊಗೊಂಡೋಗ್ತವೆ. ಇದು ಒಂದು ಮಾನವೀಯ ಸೇವೆ, ಇದನ್ನು ತಾವು ಮಾಡ್ತೀರಿ ಅಂತೇಳಿ ನನ್ನ ಅನಿಸಿಕೆ. ನಂತರ ಹೊಸಪೇಟೆ ಅಂಜುಮನ್ ಕಮಿಟಿಯ ಕಾರ್ಯದರ್ಶಿ ಸಿಎಸ್ ಸೈಯದ್ ಮೊಹಮ್ಮದ್ ರವರು ಮಾತನಾಡಿ, ಕಲಿಕೆಯಲ್ಲಿ ಆತ್ಮವಿಶ್ವಾಸ ಇರಬೇಕು, ಛಲದಿಂದ ಗುರಿ ಮುಟ್ಟಬೇಕು, ಎಲ್ಲ ಸಮುದಾಯದವರಿಗೆ ಶಿಕ್ಷಣ ಒದಗಿಸಲು ಮುಂದಾದ ಸಾವಿತ್ರಿಬಾಯಿ ಫುಲೆ, ಕಡ್ಡಾಯ ಶಿಕ್ಷಣದ ಕುರಿತು ಸಂವಿಧಾನ ರಚಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಅಮೆರಿಕದಲ್ಲಿ ಭಾರತದ ಹಿರಿಮೆ ಎತ್ತಿ ಹಿಡಿದ ಸ್ವಾಮಿ ವಿವೇಕಾನಂದ, ಹೀಗೆ ತಮ್ಮದೇ ಆದ ಕೊಡುಗೆ ನೀಡಿದ ಹಲವು ಮಹಾನ್ ಚೇತನರನ್ನು ನಾವು ಸದಾ ಸ್ಮರಿಸಿಕೊಳ್ಳುವ ಮೂಲಕ ದೇಶದ ಅತ್ಯುನ್ನತ ಪ್ರಜೆಗಳಾಗಿ ಹೊರಹೊಮ್ಮಬೇಕೆಂದಲ್ಲಿ ಕಲಿಕೆಯಲ್ಲಿ ಆತ್ಮವಿಶ್ವಾಸವನ್ನು ಹೊಂದುವುದು ಅತ್ಯವಶ್ಯವೆಂದರು. ಮುಖ್ಯವಾಗಿ ತಮ್ಮಲ್ಲಿ ಇವಾಗ ಇದೆಲ್ಲ ಪ್ರೋಗ್ರಾಂ ಮಾಡಿದ್ರೆ ಬಹಳ ಸಂತೋಷ ಆಯಿತು. ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಖಂಡಿತ ಒಂದು ಭಾರತ ದೇಶದ ಒಳ್ಳೆಯ ಒಂದು ನಾಗರಿಕರಾಗಿ ಒಳ್ಳೆಯ ಲೀಡರ್ ಆಗಿ ಉತ್ಪತ್ತಿ ಆಗ್ತಾರೆ ಅಂತ ನಂಬಿಕೆ ಇದೆ. ಯಾಕಂದ್ರೆ ಇದಕ್ಕೆ ಕಾಲೇಜಿನ ಪ್ರಿನ್ಸಿಪಲ್ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಇದನ್ನು ಆರ್ಗನೈಸ್ ಮಾಡಿದ್ರಲ್ಲ, ಇವರು ಮೀಟಿಂಗ್ಸ್ ಮಾಡಿ ಇದೆಲ್ಲ ಹೇಳೋದ್ರ ಕೊಡೋದ್ರೆ ಇಸ್ ನಾಟ್ ಎ ಜೋಕ್. ಇದು ಒಂದು ಸಿಸ್ಟಮೆಟಿಕ್ ಲೈಫ್ ಮುಂದೆ ಬರೋದು ಅಂತೇಳಿ. ಯಾಕಂದರೆ ಎಷ್ಟೋ ಜನ ಡಿಗ್ರಿ ಆಗಿರ್ತಾರೆ, ಡಬಲ್ ಡಿಗ್ರಿ ಆಗಿರ್ತಾರೆ, ಅವರು ಒಂದು ಸ್ಟೇಜಿನ ಕುರಿತು ಮಾತಾಡೋದು ಆರ್ಗನೈಸ್ ಮಾಡೋದು ಗೊತ್ತಿರಲ್ಲ. ಎಷ್ಟೋ ಜನ ಅಫೀಷಿಯಲ್ಸ್ ಇರ್ತಾರಲ್ಲ ಹೇಳ್ತಾರಲ್ಲ, ಅವ್ರಿಗೆ ಬರಲ್ಲ. ಇದನ್ನು ಇವಾಗಲೇ ಕಲ್ತುಬಿಟ್ಟಿದ್ದೀನಿ. ಮುಂದಿನ ದಿವಸಗಳಲ್ಲಿ ನೀವು ಒಂದು ಒಳ್ಳೆ ನಾಗರಿಕರಾಗಿ ಒಳ್ಳೆ ಒಂದು ಲೀಡರ್ಸ್ ಆಗಿ ದೇಶದ ಸೇವೆಗೆ ಬರ್ತಿರೋದು ಖಂಡಿತ ನಂಬಿಕೆ ಇರೋದು ಆಗಲೇಬೇಕಾಗ. ಮೊಟ್ಟ ಮೊದಲಾಗಿ ನಾವು ಇವತ್ತಿನ ದಿವಸ ಕೆಲವು ಗಣ್ಯ ವ್ಯಕ್ತಿಗಳಿಗೆ ಸ್ಮರಣೆ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಸಾವಿತ್ರಿಬಾಯಿ ಫುಲೆ, ಭಾರತ ದೇಶದ ಮೊಟ್ಟ ಮೊದಲನೇ ಶಿಕ್ಷಕಿ, ಅವರಿಂದ ಎಜುಕೇಷನ್ ಸ್ಟಾರ್ಟ್ ಆಗಿದೆ.
ಅದನ್ನ ಸ್ಪ್ರೆಡ್ ಮಾಡಿ ನಾವು ಮುಂದಿನ ಕೆಲಸ ಮಾಡಬೇಕು ಅಂತ ನಾನು ಹೇಳಕ ಇಷ್ಟಪಡ್ತೀನಿ. ನಂತರ ಇನ್ನೊಬ್ಬ ಮಹಾವ್ಯಕ್ತಿ ನಮ್ಮ ಸಂವಿಧಾನ ರಚನೆ ಮಾಡಿದಂತ ಅಂಬೇಡ್ಕರ್ ಅವರು. ಯಾಕಂತ ಹೇಳಿದ್ರೆ ರೈಟ್ ಟು ಎಜುಕೇಶನ್ ಆಗಿನ ಕಾಲದಲ್ಲಿ ಎಲ್ಲರಿಗೂ ವಿದ್ಯಾಭ್ಯಾಸ ತಗೊಳ್ಳೋದು ಇದ್ದ ರೂಲ್ಸ್ ಇದ್ದಿಲ್ಲ. ಸೊ ಕಾನ್ಸ್ಟಿಟ್ಯೂಷನ್ನಲ್ಲಿ ಎಲ್ಲ ಜಾತಿಯ ಕೀಳು ಜಾತಿ ಮೇಲು ಜಾತಿ ಮಿಡ್ಲ್ ಜಾತಿ ಯಾವ ಸಮ ಎಲ್ಲ ಜಾತಿಗೂ ವಿದ್ಯೆ ಅರ್ಹತೆ ಅಂತೇಳಿ ರೈಟ್ ಟು ಎಜುಕೇಷನ್ ಮಾಡಿದ್ದ ವ್ಯಕ್ತಿ ಅದೊಂದು ಭಾಗ ಕಾನ್ಸ್ಟಿಟ್ಯೂಷನ್. ಅದಕ್ಕೋಸ್ಕರ ಅವ್ರಿಗೂ ಸ್ಮರಣೆ ಮಾಡೋದು. ಇನ್ನೊಬ್ಬ ಮಹಾನ್ ವ್ಯಕ್ತಿ ನಮ್ಮ ದೇಶದ ಒಂದು ಶಿಸ್ತು ಒಂದು ನಾಗರಿಕತೆ ಪ್ರಪಂಚಕ್ಕೆ ಎತ್ತಿ ತೋರಿಸಿದ ಮಹಾವ್ಯಕ್ತಿ ಅಂತ ಹೇಳಿದ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಗೊತ್ತು. ಸ್ವಾಮಿ ವಿವೇಕಾನಂದರು ಒಬ್ಬ ಹೆಣ್ಮಗಳು ಫೆಲ್ ಇನ್ ಲವ್ ಡೈರೆಕ್ಷನ್ಸ್ ಸ್ಪೀಚು ಅನ್ನು ನೋಡಿ ಪರ್ಸನಾಲಿಟಿ ಇದು ಮಾಡಿ ಅಟ್ರಾಕ್ಷನ್ ಮಾಡಿ ಸೊ ಐ ವಾಂಟ್ ಟು ಮ್ಯಾರಿ ಯು ಅಂತ ಹೇಳ್ತಾರೆ. ಸೊ ಇಲ್ಲ ನಾನು ಬ್ರಹ್ಮಚಾರಿ, ನಾನು ಬ್ರಹ್ಮಚಾರಿ ಸ್ವಲ್ಪ ನಾನು ಮದುವೆ ಆಗೋದಿಲ್ಲ, ಇಲ್ಲ ನನಗೆ ಮದುವೆ ಆಗಲೇಬೇಕು, ಇಲ್ಲ ಆಗೋದಿಲ್ಲ ಸಾಧ್ಯವಿಲ್ಲ, ಅಟ್ಲೀಸ್ಟ್ ಆದರೆ ನಿಮ್ಮಂಥ ನನ್ನ ಮಗು ಬೇಕು ಅಂತ ಹೇಳ್ತಾರೆ. ಅವಾಗ ಸ್ವಾಮೀಜಿ ನಕ್ಕು ನಿನ್ನಂಥ ಮಗು ಬೇಕಂದ್ರೆ ನನಗೆ ಮಗು ಅಂತ ತಿಳ್ಕೊಂಬಿಡಿ, ಇವತ್ತು ನೀನೇ ತಾಯಿ ನಾನೇ ನಿನ್ನ ಮಗು ಆಗ್ಬಿಡ್ತು ನನ್ನಂತಾನೆ ಬೇಡ ನಾನೇ ಆಗ್ಬಿಡ್ತೀನಲ್ಲ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಎ ಚಾಲೆಂಜ್. ಯಾಕಂದರೆ ಒಂದು ಡಿಟರ್ಮಿನೇಷನ್ ಅಚೀವ್ಮೆಂಟ್ ಮಾಡಬೇಕಂತ ಹೇಳಿದ್ರೆ ಅವ್ರು ಕಲಿಬೇಕು. ನಾವು ಕಲ್ಕಟ್ಟಾದಿಂದ ಅವ್ರ ಆಶ್ರಮಕ್ಕೆ ಹೋಗಿ ಬಂದಿದ್ದೀವಿ, ಆಶ್ರಮದಲ್ಲಿ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಸಾಕಷ್ಟು ಲೈಬ್ರರಿ ಇದೆ, ಇದಕ್ಕೋಸ್ಕರ ಇದು ಮಹಾವ್ಯಕ್ತಿ ನೆನೆಸಬೇಕು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೋವಿಡ್ ನಿಯಂತ್ರಿಸುವ ನಿಟ್ಟಿನಲ್ಲಿ ಎಸಿರವರ ನೇತೃತ್ವದಲ್ಲಿ ನಡೆದ ಸಭೆ, ಎಲ್ಲ ಧರ್ಮದ ಮುಖಂಡರು ಹಾಗೂ ಖಾಸಗಿ ಉದ್ಯಮಗಳು ಭಾಗಿ. ಕೋವಿಡ್ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಸಭೆಯಲ್ಲಿ ಸೂಚನೆ. ಪ್ರಾರಂಭಗೊಂಡ ಬಳ್ಳಾರಿ ಮಹಾನಗರ ಪಾಲಿಕೆ ಚುನಾವಣಾ ಪ್ರಚಾರ ಕಾರ್ಯ, ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದ ಸಚಿವದ್ವಯರು. ಕೋವಿಡ್ ನಿಯಮ ಉಲ್ಲಂಘಿಸಿದವರಿಗೆ ಆರ್ಟಿಒ ಕಚೇರಿಯೊಳಗೆ ಪ್ರವೇಶ ನಿಷೇಧ, ಸಾರ್ವಜನಿಕರಲ್ಲಿ ಕರೆ ನೀಡಿದ ಆರ್ಟಿಒ ಅಧಿಕಾರಿ ವಸಂತ ಚೌಹಾಣ್. ಬಟ್ಟೆ ಮಳಿಗೆಗಳಲ್ಲಿ ಹೆಚ್ಚುತ್ತಿರುವ ಖರೀದಿದಾರರ ಜನಸಂದಣಿ, ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕೌಲ್ಪೇಟೆಯ ಬಟ್ಟೆ ಮಳಿಗೆ ಸಂಪೂರ್ಣ ಬಂದ್, ಪ್ರತಿದಿನ 4 ತಾಸು ಅವಕಾಶ ನೀಡುವಂತೆ ಕೋರಿರುವ ಬಟ್ಟೆ ವ್ಯಾಪಾರಸ್ಥರು. ಥಿಯೋಸಫಿಕಲ್ ಮಹಿಳಾ ಕಾಲೇಜಿನಲ್ಲಿ ನಡೆದ ಪರೀಕ್ಷೆ ಮಾರ್ಗಸೂಚಿ ಕಾರ್ಯಕ್ರಮ, ಶಿಕ್ಷಣದ ಹಕ್ಕು ನೀಡಿದವರನ್ನ ಮೊದಲು ಸ್ಮರಿಸಬೇಕಿದೆ, 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದ ಸಿಎಸ್ ಸೈಯದ್ ಮೊಹಮ್ಮದ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.